ಭಟ್ಕಳ ತಾಲೂಕಿನ ನಗರ ವ್ಯಾಪ್ತಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ತಾಲೂಕು ತಂಬಾಕು ತನಿಖಾ ದಳವು ಸಾರ್ವಜನಿಕವಾಗಿ ಕಾನೂನುಬಾಹಿರವಾಗಿ ತಂಬಾಕು ಮತ್ತು ತಂಬಾಕು ಉತ್ಪನ್ನ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಜಾಗೃತಿ ಮೂಡಿಸಲಾಯಿತು। ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ತಂಬಾಕು ನಿಯಂತ್ರಣ ಕೋಶ ಕಾರವಾರ ಜಿಲ್ಲಾ ಸಲಹೆಗಾರ ಪ್ರೇಮ್ ಕುಮಾರ್ ನಾಯ್ಕ್, ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಕೊಟ್ಟ 2003 ರ ಕಾಯ್ದೆಯಡಿಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿ ತಾಲೂಕಿನಲ್ಲಿ ತಿಂಗಳಿಗೆ 2 ಬಾರಿ ದಾಳಿ ನಡೆಸಲು ಸಮಿತಿ ತೀರ್ಮಾನಿಸಿದೆ। ಈ ಕಾಯ್ದೆಯ ಮೂಲ ಉದ್ದೇಶ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ತಂಬಾಕು ಉತ್ಪನ್ನದ ಬಳಕೆಯ ದಾಸರಾಗುವುದನ್ನು ತಪ್ಪಿಸುವುದರ ಜೊತೆಗೆ ಕೊಟ್ಟ 2003 ರ ಕಾಯ್ದೆಯಡಿಯಲ್ಲಿ ಬರುವ ಸೆಕ್ಷನ್ 4 ರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧವಿದ್ದರೂ ಅದರ ಅಡಿಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ನಾಮಫಲಕಗಳನ್ನು ಅಳವಡಿಸಬೇಕಾಗುತ್ತದೆ ಹಾಗೂ ಪ್ರಮುಖವಾದ 6 ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳು ಅಂದರೆ ಶಾಲಾ ಕಾಲೇಜು ಸಮೀಪ 100 ಮೀಟರ್ ಅಂತರದ ಒಳಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡುವುದರ ಮೇಲೆ ನಿಷೇಧ ಹೇರಲಾಗಿದ್ದು 100 ಮೀಟರ್ ಅಂತರದ ಒಳಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದ ಮಾರಾಟಗಾರರಿಗೆ ಸದರಿ ಸೆಕ್ಷನ್ ಅಡಿಯಲ್ಲಿ 5 ಪ್ರಕರಣಗಳು ಒಟ್ಟು 32 ಪ್ರಕರಣಗಳನ್ನು ದಾಖಲಿಸಿ 4700 ದಂಡ ವಿಧಿಸಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿ ಎಚ್ಚರಿಕೆ ನೀಡಿದ್ದೇವೆ ಎಂದರು। ಬ್ಯಾನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಪ್ರಮೋಟ್ ಮಾಡದೇ ರೀತಿ ಜಾಹೀರಾತು ಮಾಡದೇ ರೀತಿ ತೂಗು ಹಾಕದೇ ಇರೋ ರೀತಿಯನ್ನ ನೋಡ್ಕೊಳ್ಳೋದು ಸೆಕ್ಷನ್ 5 ನ ಉದ್ದೇಶ ಆಗಿರುತ್ತೆ। 6B ತುಂಬಾ ಇಂಪಾರ್ಟೆಂಟ್। ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಶೈಕ್ಷಣಿಕ ಸಂಸ್ಥೆ ಅಂತ ಏನು ಕರಿತೀವಿ ಅದರಲ್ಲಿ 100 ಗಜಗಳ ಅಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಂಬಾಕು ಪದಾರ್ಥಗಳನ್ನು ಮಾರಲಿಕ್ಕೆ ಅವಕಾಶ ಇಲ್ಲ। ಬೇರೆ ಕಡೆಗಳಲ್ಲಿ ತಂಬಾಕುವನ್ನ ಕೊಡ್ಪ ಕಾಯ್ದೆ ಪ್ರಕಾರ ಮಾರಲಿಕ್ಕೆ ಅವಕಾಶ ಇದ್ದರೂ ಕೂಡ ಅಂದ್ರೆ ರೂಲ್ಸ್ ಗಳನ್ನು ತಗೊಂಡು ಬೋರ್ಡ್ ಗಳನ್ನು ಹಾಕೊಂಡು ಮಾರಲಿಕ್ಕೆ ಅವಕಾಶ ಇದ್ದರು ಶಾಲಾ ಮತ್ತು ಕಾಲೇಜುಗಳ ಅಕ್ಕಪಕ್ಕ ಶೈಕ್ಷಣಿಕ ಸಂಸ್ಥೆ ಅಂತ ಏನು ಕರೀತೀವಿ ಅವುಗಳಲ್ಲಿ ಪಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಂಬಾಕು ಪದಾರ್ಥಗಳನ್ನು ಮಾರಲಿಕ್ಕೆ ಅವಕಾಶ ಇಲ್ಲ। ಟೋಟಲಿ ಬ್ಯಾನ್ ಇರೋದ್ರಿಂದ ಪ್ರತಿಯೊಬ್ಬ ಅಂಗಡಿಕಾರರಿಗೂ ಮತ್ತು ಸಾರ್ವಜನಿಕರಿಗೆ ಅದನ್ನ ಮಾಹಿತಿಯನ್ನು ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಶಾಲಾ ಮತ್ತು ಕಾಲೇಜು ಅಕ್ಕಪಕ್ಕದಲ್ಲಿ ಮಾರಬಾರದು। ಸೆಕ್ಷನ್ 7 ಅಂತ ಬರುತ್ತೆ। ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮೂರ್ತಿರಾಜ್ ಭಟ್, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕಾರವಾರ ಜಿಲ್ಲಾ ಸಲಹೆಗಾರ ಪ್ರೇಮ್ ಕುಮಾರ್ ನಾಯ್ಕ್, ಸಮಾಜ ಕಾರ್ಯಕರ್ತರಾದ ಗಫೂರ್ ಸಾಬ್ನದಾಬ್, ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕಿ ಸೋಜಿಯಾ ಸೋಮನ್ ಸೇರಿದಂತೆ ತಾಲೂಕಾ ತಂಬಾಕು ತನಿಖಾ ದಳದ ಇತರ ಇಲಾಖೆ ಅಧಿಕಾರಿಗಳು, ಸದಸ್ಯರು, ಪೊಲೀಸ್ ಸಿಬ್ಬಂದಿಗಳು ಇದ್ದರು।